ರಿ ರೂಪಿಯ ಪರಮಾತ್ಮನ ಕೈಯಿಂದ ಅಮೃತ ಹೊರಕ್ಕೆ ಬಂತು ಹಾಗೆ ಹೊರಕ್ಕೆ ಬಂದದ್ದನ್ನು ದೈತ್ಯರು ಅಪಹರಿಸಿ ದೇವತೆಗಳಿಗೆ ಸಿಗದಂತೆ ಮಾಡಿದರು ಆಗ ದೇವತೆಗಳಿಗೆ ಮರಳಿ ಆ ಅಮೃತವನ್ನು ಕೊಡುವ ಪ್ರಯತ್ನಕ್ಕಾಗಿ ಭಗವಂತ ಮೋಹಿನಿಯ ರೂಪವನ್ನು ತಾಳಿ ಬಂದ ತಾಳಿ ಬಂದು ಅವರ ಕೈಯಿಂದ ಅಮೃತವನ್ನು ದೇವತೆಗಳಿಗೆ ಒಪ್ಪಿಸಿದ ಈ ಅಮೃತ ಅಂದರೆ ಏನು ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಅಮೃತ ಅಂದರೆ ಜಗತ್ತಿನ ಇಡೀ ಎಲ್ಲ ವ್ಯವಹಾರವನ್ನು ನಡೆಸಲಿಕ್ಕೆ ಬೇಕಾದಂತಹ ಸೂಕ್ಷ್ಮವಾದಂತಹ ವಿಜ್ಞಾನ ಮಳೆ ಹೇಗೆ ಬರಬೇಕು ಯಾವಾಗ ಬರಬೇಕು ಎಷ್ಟು ಬರಬೇಕು ಅಥವಾ ಪ್ರತಿಯೊಂದು ವಸ್ತುವಿನ ಒಳಕ್ಕೆ ಇರುವಂತಹ ಧರ್ಮವನ್ನು ಅಂದರೆ ಮೂಲ ಗುಣವನ್ನು ಅದನ್ನು ಪ್ರಕಟಪಡಿಸುವ ರೀತಿ ಹೇಗೆ ಇದೆಲ್ಲವೂ ಕೂಡ ಒಂದು ಚೇತನ ಶಕ್ತಿಯ ಪ್ರೇರಣೆಯಿಂದ ನಡೆಯುವುದು ಸಾಧ್ಯ ಹಾಗಾಗಿ ಜಗತ್ತಿನಲ್ಲಿ ಒಂದು ಚಕ್ರ ಇದೆ ಒಳ್ಳೆಯ ಬೆಟ್ಟಗಳಿದ್ದರೆ ಒಳ್ಳೆಯ ನದಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ ನದಿಗಳು ಚೆನ್ನಾಗಿ ಹರಿದರೆ ಮಳೆ ಚೆನ್ನಾಗಿ ಬಂದರೆ ಬೆಳೆ ಚೆನ್ನಾಗಾಗುತ್ತೆ ಬೆಳೆ ಚೆನ್ನಾಗಿ ಹುಲ್ಲು ಚೆನ್ನಾಗಾದರೆ ಹಸು ಹಯನುಗಳು ಒಳ್ಳೆಯ ಸಾಕುಪ್ರಾಣಿಗಳ ಸಂಪತ್ತು ಜಾಸ್ತಿ ಆಗುತ್ತೆ ಆ ಸಂಪತ್ತು ಜಾಸ್ತಿ ಆದಾಗ ಅದರಿಂದ ಹುಟ್ಟಿದ ಗೊಬ್ಬರದಿಂದಾಗಿ ಬೆಳೆ ಮತ್ತಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ ನಮಗೆ ಒಳ್ಳೆ ಆಹಾರ ಸಿಗುತ್ತೆ ಹೀಗೊಂದು ದೊಡ್ಡ ಸರ್ಕಲ್ ಇದೆ ಇದು ಎಲ್ಲದರ ಹಿಂದೆ ಒಂದು ವಿಜ್ಞಾನ ಇದೆ ಆ ವಿಜ್ಞಾನವನ್ನು ನಮಗೆ ಬೇಕಾದಂತೆ ಬಳಸಿಕೊಳ್ಳಬೇಕು ಅಂತನ್ನುವ ಆಲೋಚನೆಯಲ್ಲಿದ್ದವರು ದೈತ್ಯರು ಆದರೆ ಅವರ ಕೈಗೆ ಸಿಕ್ಕಿದರೆ ಸ್ವಾರ್ಥಕ್ಕೆ ಬಳಕೆ ಆಗುತ್ತೆ ಹೊರತು ದೇವತೆಗಳು ರೀತಿ ಲೋಕಕ್ಕಾಗಿ ಬಳಕೆ ಮಾಡುವುದು ಅಭ್ಯಾಸ ಅವರಲ್ಲಿಲ್ಲ ಆ ದೃಷ್ಟಿಯಿಂದ ಮೋಹಿನಿ ತನ್ನ ಚೆಲುವಾದ ರೂಪದಿಂದ ತಾನೇ ಬಡಿಸ್ತೇನೆ ಅಂತ ಹೇಳಿ ದೈತ್ಯರಿಗೆ ವಂಚಿಸಿ ದೇವತೆಗಳಿಗೆ ಬಡಿಸಿದ್ಲು ಆದರೆ ಅದರ ಮಧ್ಯದಲ್ಲಿ ಒಬ್ಬ ಸೇರಿಕೊಂಡ ರಕ್ಕಸ ದೇವತೆಗಳ ರೂಪವನ್ನು ತೊಟ್ಟು ಕೂತಿದ್ದವನನ್ನು ಚಂದ್ರ ಮತ್ತು ಇಂದ್ರ ಇಬ್ಬರು ನೋಡಿ ಕೈಚಾಚಿದಾಗ ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದಲೇ ಆ ಕ್ಷಣದಲ್ಲಿ ತಲೆಯನ್ನು ಉರುಳಿಸಿದ್ದಾಳೆ ಹಾಗೆ ಬೇರೆ ಬೇರೆಯಾದ ರುಂಡ ಮತ್ತು ಮುಂಡ ಅದು ರಾಹು ಕೇತುಗಳಾಯಿತು ಅಂತ ಮುಂದಿನ ಕಥೆ ಹೇಳಿ ಅವರಿಬ್ಬರು ತಮಗೆ ಚಾಡಿ ಹೇಳಿದ್ರಿಂದಾಗಿ ಅದ ಅನರ್ಥಕ್ಕೆ ಪರಿಹಾರವಾಗಿ ನಾವು ಯಾವಾಗಲೂ ಅವರನ್ನು ಗ್ರಹಿಸಬೇಕು ಅದೇ ನಮಗೆ ಗ್ರಹಣ ಅಂತಾಗತ್ತೆ ಅಂತ